ಈಗ ತಜ್ಞರ ಸಮಿತಿ ಏನು ಶಿಫಾರಸು ಮಾಡಿದೆ ಅದರಿಂದ ಸರ್ಕಾರ ತೀರ್ಮಾನ ತಗೊಂಡಿದೆ. ಈಗ ಸರ್ಕಾರದ ತೀರ್ಮಾನಗಳನ್ನು ವಿರೋಧವನ್ನು ಮಾಡೋಕ್ಕಾಗೋದಿಲ್ಲ ಕೆಲವು ಟೆಕ್ನಿಕಲ್ ಸೈಡು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ. ಮೊದಲು ಈಗ ಬಹುತೇಕ ಮೂರನೇ ಅಲೆ ಭಾಳ ಮಕ್ಕಳಿಗೆ ತಟ್ಟುತ್ತೆ ಅಂತಕ್ಕಂಥ ಒಂದು ಭಯದ ವಾತಾವರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ. ಅದನ್ನು ಕೂಲಂಕುಷವಾಗಿ ಯಾವ ರೀತಿ ತೊಂದರೆ ಆಗದ ರೀತಿ ಅದನ್ನು ಮಾಡ್ಬೋದಿತ್ತು, ಅದೇನು ತೊಂದರೆ ಇರಲಿಲ್ಲ. ಪಿ ಯು ಸಿನೇ ಮಾಡಿದ್ಮೇಲೆ ಮತ್ತೆ ಏನಾಗಿದೆ, ಎಲ್ಲ ಗೊಂದಲಮಯ ಆಗಿದೆ. ಇದು ಸರ್ಕಾರನೇ ಮಧ್ಯಪ್ರವೇಶ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕ್ರಮ ತಗೋಬೇಕು.